हलो स्नेहितरे रंगस्वामी माहिति कणजक्के स्वागत सुस्वागत इंदु नावु गणेश चतुर्थी बग्गे तिळिदुकोळ्ळोण वक्रतुंड महाकाय सूर्यकोटि समप्रभा निर्विघ्नं कुरुमे देव सर्वकार्येषु सर्वदः ಎಂದು ಸರ್ವ ಕಾರ್ಯಗಳಲ್ಲಿ ನಿತ್ಯ ಪೂಜೆಗಳಲ್ಲಿ ವಿವಾಹ ಉಪನಯನ ನಾಮಕರಣ ವಿದ್ಯಾರಂಭ ಗೃಹಪ್ರವೇಶ ಹೀಗೆ ಎಲ್ಲ ಕಾರ್ಯಗಳಿಗೂ ಮೊದಲು ಅಗ್ರ ಪೂಜೆ ಸಲ್ಲುವುದು ಗಣಪತಿಗೆ ದೇವತೆಗಳಲ್ಲಿ ಗಣೇಶನಿಗೆ ಅಗ್ರಪಟ್ಟ ಗಣಪತಿಯ ಪೂಜೆ ಪುರಾತನವಾದದ್ದು ಗಣಪತಿ ಗುಡಿ ಇಲ್ಲದ ಊರಿಲ್ಲ ಕಲ್ಪನೆಗಳಿಗೂ ಎಣೆಯಿಲ್ಲ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಸಾಹಿತ್ಯ ಜಾನಪದ ಚಿತ್ರಕಲೆಗಳಲ್ಲಿ ಅಡಕವಾಗಿದ್ದಾನೆ ವಿವಿಧ ಆಕಾರದ ಶೈಲಿಯ ಮಾದರಿಯ ಗಣಪತಿ ಮೂರ್ತಿಗಳು ಭಾರತದಲ್ಲಷ್ಟೇ ಅಲ್ಲ ನೇಪಾಳ ಟಿಬೆಟ್ ಬರ್ಮಾ ಶ್ರೀಲಂಕಾ ಹೀಗೆ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರುತ್ತವೆ ಭಾವುಕರ ಭಾವನೆ ಕಲಾವಿದರ ಕಲ್ಪನೆ ಭಕ್ತರ ಬಯಕೆಯಂತೆ ಈ ದೇವ ವ್ಯಾಪಿಸಿದ್ದಾನೆ ಪ್ರಾಣಿಯಾದ ಆನೆಯ ಮಗ ಹೊತ್ತು ಹಿಲಿಯ ವಾಹನ ಹೊಟ್ಟೆಗೆ ಸರ್ಪ ಹೀಗೆ ಹಿರಿ ಕಿರಿಯ ಪ್ರಾಣಿಗಳು ಅವನಲ್ಲಿವೆ ಸಿಹಿಯಾದ ಭಕ್ಷ್ಯವನ್ನು ಕೈಯಲ್ಲಿ ಹಿಡಿದು ಅಭಯ ಹಸ್ತ ನೀಡಿದ್ದಾನೆ ನಾಲ್ಕು ಕೈಗಳ ಈತ ವಿಘ್ನಗಳನ್ನು ಪರಿಹರಿಸುವವನು ಶೀಘ್ರ ಪ್ರಸನ್ನನಾಗಿ ಪ್ರಸಾದ ನೀಡುವವನು ಗಣೇಶನಿಗೆ ಆನೆಯ ಮುಖ ಬರಲು ಅನೇಕ ಕಥೆಗಳಿವೆ ಗಣೇಶನಿಗೆ ಆಶೀರ್ವದಿಸಲು ದೇವತೆಗಳೆಲ್ಲರೂ ಬಂದಿದ್ದರು ಶನಿಯೂ ಬಂದಿದ್ದ ಶನಿ ತನ್ನ ಬಲಗಣ್ಣಿನ ತುದಿಯಿಂದಷ್ಟೇ ನೋಡಿದ ಮಗುವಿನ ತಲೆ ಕೆಳಗುರುಳಿತು ಪಾರ್ವತಿ ಮೂರ್ಛೆವಾದಳು ಶ್ರೀಹರಿ ಗರುಡವನ್ನೇರಿ ಪುಷ್ಪಭದ್ರ ನದಿ ತೀರದಲ್ಲಿ ಉತ್ತರಾಭಿಮುಖವಾಗಿ ಮಲಗಿದ್ದ ಆನೆಯ ಮುಖವನ್ನು ತಂದು ಗಣೇಶನಿಗೆ ಸೇರಿಸಿದ ಅಂದಿನಿಂದ ಗಣೇಶ ಗಜಾನನಾದ ತನ್ನ ಶಿಶುವಿಗೆ ಅಂಗಹೀನ ಮಾಡಿದ ಶನಿಯನ್ನು ಅಂಗ ಊನವಾಗುವಂತೆ ಶಪಿಸಿದಳು ಪಾರ್ವತಿ ರವಿ ತನ್ನ ಪುತ್ರನಿಗೆ ಬಂದ ಶಾಪಕ್ಕಾಗಿ ನಿನ್ನ ಮಗನು ಅಂಗಲೂನವಾಗಲೆಂದು ಪ್ರತಿಶಾಪವಿತ್ತ ಪರಶುರಾಮನು 21 ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಸಂಹರಿಸಿ ದಿವ್ಯಾಸ್ತ್ರಗಳನ್ನು ಶಿವನಿಂದ ಪಡೆದ ಕಾರಣಕ್ಕೆ ಅಭಿನಂದಿಸಲು ಕೈಲಾಸಕ್ಕೆ ಬರುವಾಗ ದ್ವಾರದಲ್ಲಿ ಗಣಪತಿ ಇದ್ದ ಪರಶುರಾಮನನ್ನು ಒಳಬಿಡಲಿಲ್ಲ ಆಗ ಪರಶುರಾಮನು ಕೊಡಲಿಯನ್ನು ಪ್ರಯೋಗಿಸಿದ ಬಾಲಕರಾದ ಗಣೇಶ ಒಂದು ದಂತವನ್ನು ಚಾಚಿದ ವಿನಾಯಕ ಏಕದಂತನಾದ ಈ ಕತೆ ವೃತ್ತಾಂತ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುತ್ತದೆ ಗಣೇಶ ಗಂಗಾ ತೀರದಲ್ಲಿ ಶ್ರೀ ವಿಷ್ಣು ಧ್ಯಾನಮಗ್ನಾಗಿದ್ದ ದಿವ್ಯ ರೂಪಧಾರಿಯಾದ ತುಳಸಿದೇವಿ ಬಂದಳು ಗಣೇಶನನ್ನು ಎಚ್ಚರಿಸಲು ವಿಫಲಳಾಗಿ ನೀರನ್ನು ಎರಚಿದಳು ಧ್ಯಾನಭಂಗವಾದರೂ ಸಿಟ್ಟಾಗದೆ ಅವಳ ಪ್ರೇಮ ಭಿಕ್ಷೆಯನ್ನು ನಯವಾಗಿ ತಿರಸ್ಕರಿಸಿದ ಕೋಪದಿಂದ ಶಪಿಸಿದ ತುಳಸಿಗೆ ಪ್ರತಿಯಾಗಿ ಗಿಡವಾಗು ಎಂದ ಆದ್ದರಿಂದ ಗಣೇಶನಿಗೆ ತುಳಸಿಯಿಂದ ಪೂಜಿಸುವುದಿಲ್ಲ ಆನೆ ಮುಖದವನಾದುದರಿಂದ ಗರಿಕೆ ಶ್ರೇಷ್ಠವೆನಿಸಿದೆ 21 ಗರಿಕೆಗಳಿಂದ ಪೂಜಿಸಿ 21 ಮೋದಕಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಅರ್ಪಿಸಿದರೆ ಸುಪ್ರೀತನಾಗಿ ಕ್ಷಿಪ್ರ ವರ ನೀಡುವನು ಶಿವಪುರಾಣದಲ್ಲಿ ಪಾರ್ವತಿಯ ಮೈಯ ಮಣ್ಣಿನಿಂದ ಜನಿಸಿದ ಕತೆ ಶಿವ ಗಜದ ಮುಖವನ್ನು ಜೋಡಿಸಿದ ಪ್ರಸಂಗವೂ ಬರುತ್ತದೆ ಗಣಪತಿಯು ವಿಶ್ವವ್ಯಾಪಿ ಪುರಾಣ ಪುರುಷನಾಗಿದ್ದು ಸುಮಾರು 10 ಪುರಾಣಗಳಲ್ಲಿ ಗಣಪತಿಯ ಜನನ ಆಕಾರ ಲೀಲೆಗಳು
ನಾನಾ ಹೆಸರುಗಳು ಬಂದ ಬಗ್ಗೆ ಉಲ್ಲೇಖಗಳು ಲಭಿಸುತ್ತವೆ. ಗಣಪತಿಯ ಅಪಾರ ಮಹಿಮೆ ಸಾರುವ ಪುರಾಣಗಳೆಂದರೆ ಮೊದಲನೆಯದು ಶಿವಪುರಾಣ, ಎರಡನೆಯದು ಗಣೇಶ ಪುರಾಣ, ಮೂರನೆಯದು ಸ್ಕಂದ ಪುರಾಣ, ನಾಲ್ಕನೆಯದು ಪದ್ಮಪುರಾಣ, ಐದನೆಯದು ಲಿಂಗಪುರಾಣ, ಆರನೆಯದು ಮುದ್ಗಲ ಪುರಾಣ, ಏಳನೇದು ವರಾಹ ಪುರಾಣ, ಎಂಟನೇದು ಮತ್ಸ್ಯ ಪುರಾಣ, ಒಂಬತ್ತು ಬ್ರಹ್ಮ ವೈವರ್ತ ಪುರಾಣ ಮತ್ತು ಹತ್ತನೆಯದು ವಿಷ್ಣು ಪುರಾಣ. ವೇದ ಮಹಾಭಾರತದಲ್ಲಿ ಸಹ ವರ್ಣನೆ ಬರುತ್ತದೆ. ಗಣೇಶ ಶೀಘ್ರಲಿಪಿಕಾರ, ಸ್ವಲ್ಪವೂ ವಿರಾಮವಿಲ್ಲದೆ ವ್ಯಾಸರು ಹೇಳಿದಂತೆ ಅರ್ಥೈಸಿಕೊಂಡು ಮಹಾಭಾರತವನ್ನು ಅವನು ಸಾಕಾರಗೊಳಿಸಿದನು. ಸೃಷ್ಟಿಯ ಸಕಲ ವಸ್ತುಗಳು ಪಂಚಭೂತಗಳಿಂದಾಗಿವೆ. ಸೃಷ್ಟಿಯ ಮೂಲ ದ್ರವ್ಯಗಳೇ ಆಕಾಶ, ವಾಯು, ಬೆಂಕಿ, ನೀರು ಮತ್ತು ಮಣ್ಣು. ಪೂರ್ವಿಕರು ಒಂದಕ್ಕೊಂದು ಒಬ್ಬೊಬ್ಬ ಮೂರ್ತ ದೇವರುಗಳೆಂದು ಕರೆದರು. ಜಲಾಧಿಪತಿಯೇ ಗಣಪತಿ. ಗಣೇಶ ಚತುರ್ಥಿ ಎಂದು ಗಣಪತಿಯನ್ನು ಪೂಜಿಸಿ ಒಂದು ದಿನ ಮೂರು, ಐದು, ಹತ್ತು, ಹದಿನಾಲ್ಕು ಹೀಗೆ ಮನೆಯಲ್ಲಿ ಬೆಳಿಗ್ಗೆ ಹಾಗೂ ರಾತ್ರಿ ಪೂಜಿಸಿ ತಮ್ಮ ನಿಯಮದಷ್ಟು ದಿನಗಳು ಪ್ರಾರ್ಥಿಸಿ ಮೂರ್ತಿಗಳನ್ನು ವಿಸರ್ಜಿಸುವುದು ಅವನದೇ ದ್ರವ್ಯ ನೀರಿನಲ್ಲಿ. ಗಣಪತಿಗೆ ಕೆಂಪು ಹೂವು ಪ್ರಿಯ. ವಿವಿಧ ಅಲಂಕಾರ ಸಡಗರ ಪಟಾಕಿಗಳ ಸದ್ದು ವೈಭವೋಪೇತ. ಪೂಜೆ ನೈವೇದ್ಯಗಳು ಗಣೇಶ ಚತುರ್ಥಿಯನ್ನು ಭಕ್ತಿಯೆಡೆಗೆ ಕರೆದೊಯ್ಯುತ್ತವೆ. ಸಿಹಿಯೂಟದ ಸಾಲುಗಳಿದ್ದರೂ ಪಂಚಕಜ್ಜಾಯ ಪ್ರಧಾನವಾದ ಪಕ್ವ. ಪಂಚಕಜ್ಜಾಯದ ಸತ್ವಕ್ಕೂ ಗಣಪತಿಯ ತತ್ವಕ್ಕೂ ಅವಿನಾಭಾವ ಸಂಬಂಧವಿದೆ. ಪಂಚಕಜ್ಜಾಯದಲ್ಲಿ ಕಡಲೆ, ತೆಂಗಿನಕಾಯಿ, ಎಳ್ಳು, ಬೆಲ್ಲ, ಏಲಕ್ಕಿ ಇದೆ. ಕಡಲೆ ಗುರು ಗ್ರಹದ ಧಾನ್ಯ, ಗುರು ಜ್ಞಾನಕಾರಕ. ತೆಂಗಿನಕಾಯಿಗೆ ರವಿ ಗ್ರಹ, ರವಿ ಆತ್ಮಕಾರಕ. ಎಳ್ಳಿಗೆ ಶನಿಗ್ರಹ, ಶನಿಯು ಆಯುಷ್ಯಕಾರಕ. ಬೆಲ್ಲ ಕುಜಗ್ರಹ, ಕುಜನು ಭ್ರಾತೃಕಾರಕ. ಏಲಕ್ಕಿ ಶುಕ್ರಗ್ರಹ, ಶುಕ್ರನು ಕಳತ್ರಕಾರಕ. ಈ ಪಂಚಗ್ರಹಗಳು ನಾಲ್ಕು ತತ್ವಗಳನ್ನು ಪ್ರತಿನಿಧಿಸುತ್ತವೆ. ಅವೇ ಅಗ್ನಿತತ್ವ, ಜಲತತ್ವ, ವಾಯುತತ್ವ ಮತ್ತು ಭೂಮಿತತ್ವ. ಈ ನಾಲ್ಕು ತತ್ವಗಳನ್ನು ಸಂತುಲಗೊಳಿಸಿ ಪೌಷ್ಟಿಕವಾಗಿ ಪರಿವರ್ತಿಸುವವನೇ ಗಣೇಶ. ಗಣೇಶ ಚತುರ್ಥಿ ಎನ್ನುವಲ್ಲಿ ಈ ನಾಲ್ಕು ತತ್ವಗಳ ಮೂರ್ತ ಸ್ವರೂಪವಾಗಿರುವುದೆಂದು ಹಿರಿಯರು ಹೇಳುವರು. ಪಂಚಕಜ್ಜಾಯ ತಯಾರಿಸಲಾಗದಿದ್ದಲ್ಲಿ ಕಡಲೆಯನ್ನು ನೆನೆಸಿ ನೈವೇದ್ಯ ಮಾಡುವ ಪದ್ಧತಿ ಇದೆ. ಪಂಚಕಜ್ಜಾಯದಷ್ಟೇ ಗಣಪತಿಗೆ ಪ್ರಿಯವಾದುದು ಮೋದಕ. ಇದರಲ್ಲಿಯೂ ಎಲ್ಲ ಗುಣಧರ್ಮಗಳು ಸಂಯುಕ್ತವಾಗಿವೆ. ಮೋದಕದಲ್ಲಿ ಕಡಲೆ ಬದಲಿಗೆ ಗೋಧಿ ಹಿಟ್ಟನ್ನು ಬಳಸುತ್ತಾರೆ. ವಿಘ್ನ ನಿವಾರಕ, ಜ್ಞಾನ ದೇವತೆ, ಮೊದಲು ಪೂಜನೀಯ ಗಣೇಶ ಭಾರತೀಯರ ಮನೆಗಳಲ್ಲಿ ಸದಾ ನೆಲೆಸಿದ್ದರು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಎಲ್ಲ ಬೀದಿಗಳಲ್ಲೂ ದರ್ಶನ ನೀಡುತ್ತಾನೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದಲ್ಲಿ ಗಣೇಶ ಪೂಜೆಯನ್ನು ಜನಜಾಗೃತಿ ಅಸ್ತ್ರವಾಗಿ ಉಪಯೋಗಿಸಿದರು. ಪರಂಪರೆಯ ಅರಿವು ಮೂಡಿಸುವುದರೊಂದಿಗೆ ಸ್ವತಂತ್ರದ ಬೀಜ ಮಂತ್ರವನ್ನು ತಿಳಿಸಲು ಬಳಸಿದರು. ಸಾರ್ವಜನಿಕ ಮಹತ್ವ ಬಂದು ನಂತರ ಉತ್ಸವವಾಗಿ ಊರೂರಿಗೂ ಹಬ್ಬಿತು. ಸುತ್ತಲಿನ ಜನರ ಮನೋರಂಜನೆಗೆ ಕಾರ್ಯಕ್ರಮಗಳಿರುತ್ತವೆ. ಗಣಪತಿಯ ರೂಪ ವೈವಿಧ್ಯ ಭಂಗಿ ವೈವಿಧ್ಯ ಲೆಕ್ಕಕ್ಕಿಲ್ಲ. ಕಲಾವಿದನ ಕೈಯಲ್ಲಿ ಆಯಾ ವರ್ಷದ ಬೆಳವಣಿಗೆಗೂ ಸ್ಪಂದಿಸುತ್ತಾನೆ. ಗಣಪತಿ ವಿಸರ್ಜನೆಯು ವೈಭವದಿಂದ ನಡೆಯುವುದು. ಅಷ್ಟ ಗಣಪತಿಗಳು ಎಲ್ಲರಿಗೂ ಗೊತ್ತಿರುವಂಥವು. ಕರ್ನಾಟಕದಲ್ಲಂತೂ ಪ್ರಖ್ಯಾತ ಗಣೇಶ ದೇಗುಲಗಳಿವೆ. ಬೆಂಗಳೂರಿನ ರಾಗಿಗುಡ್ಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ, ದ ಸಂಕೀರ್ಣದಲ್ಲಿ ದಶಭುಜ ಶಕ್ತಿ ಸಹಿತ ಶ್ರೀ ಮಹಾಗಣಪತಿಯು ವಿಶಿಷ್ಟವೆನಿಸಿದೆ. ಬಸವನಗುಡಿ ದೊಡ್ಡ ಗಣೇಶ, ಹಟ್ಟಿಯಂಗಡಿಯ ಗಣೇಶ, ಆನೆಗುಡ್ಡೆಯ ಗಣಪತಿ, ದ್ವಿಬಾವು ಇಡುಗುಂಜಿ ಗಣೇಶ, ಗೋಕರ್ಣದ ಗಣೇಶ, ನಂಜನಗೂಡಿನ ಕಂಬದ ಗಣಪತಿ, ಹಂಪೆಯ ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಬಾದಾಮಿಯಲ್ಲಿ ಐಹೊಳೆಯಲ್ಲಿ ಶಿಲಾಮೂರ್ತಿಗಳಿಗೆ ಲೆಕ್ಕವಿಲ್ಲ. ಯಾವುದೇ ಕಾರ್ಯಕ್ರಮಗಳು ಪ್ರಾರಂಭವಾಗುವುದು ಗಣೇಶ ಸ್ತುತಿ ಹಾಡುಗಳಿಂದ. ಕೇಳಿದೊಡನೆ ಎಲ್ಲರೂ ಮಂತ್ರಮುಗ್ಧರಾಗುತ್ತಾರೆ. ಆದಿಗುರು ಶ್ರೀ ಶಂಕರಾಚಾರ್ಯರು ಏಕಶ್ಲೋಕ ಗಣಪತಿ ಸ್ತೋತ್ರ, ಶ್ರೀ ಮಹಾಗಣೇಶ ಪಂಚರತ್ನ ಸ್ತೋತ್ರಗಳು ಮಹತ್ವದ್ದವು. ಸಂಕಷ್ಟಗಳು ನಿವಾರಣೆಯಾಗಲೆಂದು ಸಂಕಷ್ಟಿಯನ್ನು ಮಧ್ಯಾಹ್ನವೆಲ್ಲ ಉಪವಾಸವಿದ್ದು ರಾತ್ರಿ ಚಂದ್ರೋದಯದ ನಂತರ ಊಟ ಮಾಡಿ ಆಚರಿಸುತ್ತಾರೆ.
ತಿಂಗಳಿಗೊಮ್ಮೆ ಹುಣ್ಣಿಮೆಯ ನಂತರದ ಚೌತಿಯಂದು ಆಚರಿಸುವ ಇದು ಗಣಪತಿಯ ಭಕ್ತಿಯ ದ್ಯೋತಕವಾಗಿದೆ. ಸಂಕಷ್ಟನಾಶ ಗಣೇಶ ಸ್ತೋತ್ರಂ ಪ್ರಣಮ್ಯ ಶಿರಸ ದೇವಂ ಗೌರಿಪುತ್ರ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಹ ಕಾಮಾರ್ಥಸಿದ್ಧಿಯೇ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯ ತೃತೀಯ ಕೃಷ್ಣ ಪಿಂಗಾಕ್ಷಂ ಗಜಪಕ್ಷಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠ್ಯಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತತಷ್ಟಕಂ ನವಂ ಬಾಲಚಂದ್ರಂಚಂ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೇನಾತಿ ದ್ವಾದಶೇತಾನಿ ನಾಮನಿ ತ್ರಿಸಂಧ್ಯಃ ಪಟೇನ್ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿ ಕರಂ ಪ್ರಭೋ. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.